ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಚಂದದಾರರು ಶಾಲಾ ಮಕ್ಕಳಿಗೆ ಒಂದಷ್ಟು ಪೆನ್ ಪೆನ್ಸಿಲ್ ಪುಸ್ತಕಗಳನ್ನು ವಿತರಿಸಿದರು ಸೋ ತುಂಬಾ ತಡವಾಗಿ ಏನು ಅವರು ವಿತರಿಸಿರತಕ್ಕಂತ ಪರಿಕರಗಳನ್ನು ತಲುಪಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ ಸೋ ನಮ್ಮ ಚಂದದಾರರು ಕಳೆದ ಒಂದು ವಾರಗಳ ಹಿಂದೆ ಆಗಮಿಸಿದರು ಸೋ ತೀರ್ನೋಲ ಅಂತಕಂತ ಒಂದು ಗ್ರಾಮ ಇದೆ ಸೋ ಈ ಒಂದು ಗ್ರಾಮಕ್ಕೆ ಮಕ್ಕಳಿಗೆ ಬೇಕಾದಂತ ಪರಿಕರಗಳನ್ನು ತಲುಪಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇದ್ದೀನಿ सो लास्ट टाइम नानु हळेऊर ग्राम के मक्कळु बेकादंत ओंदष्टु ज्योमेट्रीगळु मत्ते पेन पेन्सिल्गळन्नु वितरिसिदे सो हागे नोट्बुक् सह वितरिसिदे सो इंदु सुमारु 40 नोट्बुक्गळु मत्ते ओंदष्टु पेन्सिल पेन्नुगळु सो एष्टिदे अंत गोत्तिल्ल नोड्तीनि आमेले रब्बर्गळु सो इदन्नेल्ल ವಿತರಿಸಲು ಕೀರ್ನೋಲ ಅಂತಕಂತ ಒಂದು ಗ್ರಾಮಕ್ಕೆ ಹೋಗ್ತಾ ಇದೀನಿ ಕೊಡು ಸ್ವಲ್ಪ ಲೈಟ್ ಆಗಿ ಸೋ ಒಳ್ಳೆ ಕಾರ್ಯ ಮಾಡಕ್ಕೆ ಯಾಕೆ ಸಂಕೋಚ ಪಡ್ಕೋಬೇಕು ಮುಜುಗರ ಪಡ್ಕೋಬೇಕು ಒಳ್ಳೆ ಕಾರ್ಯ ಅಂತಾನೆ ಮಾಡ್ತಾ ಇರೋದು ಅಂತ ನಾನು ಮುಂದೆ ನುಗ್ತಾ ಇದ್ರೆ ನಮಗೆ ಇತ್ತೀಚೆಗೆ ಒಂದಷ್ಟು ಕಷ್ಟಗಳನ್ನು ಕೊಡ್ತಕ್ಕಂತ ದುಷ್ಟರು ಹೆಚ್ಚಾಗ್ಬಿಟ್ಟಿದ್ದಾರೆ ಆ ದೇವರು ಆ ಮಹಾದೇಶ್ವರ ಗೊತ್ತಿಲ್ಲ ಸೋ ನೋಡಿ ಈಗ ಸ್ಟ್ರೈಟ್ ಹೋದ್ರೆ ನಮಗೆ ಕೀರ್ನೋಳ ಅಂತಕಂತ ಗ್ರಾಮ ಸಿಗುತ್ತೆ ಸೋ ಬಲಗಡೆ ಹೋದ್ರೆ ಹಳೆಊರು ನಾಗಮಲೆ ಮತ್ತೆ ತುಳಸಿಕೆರೆ ಮತ್ತೆ ಕೊಂಗನೂರು ಸೋ ಗೊರಸಾನೆ ಈ ಸ್ಥಳಕ್ಕೆ ಹೋಗಬಹುದು ಸೋ ನಾನು ಸ್ಟ್ರೈಟ್ ಹೋಗ್ತಾ ಇದೀನಿ ಇಲ್ಲೊಂದು ವೈಟ್ ಬೋರ್ಡ್ ಇದೆ ನೋಡಿ ಹಾಗೆ ಸ್ಟ್ರೈಟ್ ಹೋಗಬೇಕು ಸೋ ಹೋಗಿದ್ದು ನಾನು ಕೀರ್ನೋಳ ಗ್ರಾಮದ ಮಕ್ಕಳಿಗೆ ಸೋ ಪೆನ್ ಪೆನ್ಸಿಲ್ ಪುಸ್ತಕಗಳನ್ನು ವಿತರಿಸ್ತೀನಿ ಸೋ ಈ ರಸ್ತೆನಲ್ಲಿ ಹೋಗಬೇಕಾಗುತ್ತೆ ಸೋ ಈ ರಸ್ತೆನಲ್ಲಿ ಹೋದ್ರೆ ನಮಗೆ ಕೂತುಗಲು ಸಿಗುತ್ತೆ ಅತ್ತತ್ರ ಸಾಲೆಗೆ ಆಗಮಿಸಿದ್ದೀನಿ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದಾರರು ಕಳೆದ ಒಂದು ವಾರಗಳ ಹಿಂದೆ ಮಕ್ಕಳಿಗೆ ಅಂದ್ರೆ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ವಿತರಿಸಿದರು ತಾವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು ಸೋ ನೋಟ್ಬುಕ್ಗಳು ಹಾಗೆ ಪೆನ್ ಪೆನ್ಸಿಲ್ಗಳನ್ನು ವಿತರಿಸಿದರು ಸೋ ಇಂದು ಕೀರ್ನೋಲ ಗ್ರಾಮದ ಮಕ್ಕಳಿಗೆ ಸೋ ಈ ಒಂದು ಪರಿಕರಗಳನ್ನು ವಿತರಿಸತಕ್ಕಂತ ಒಂದು ಕಾರ್ಯವನ್ನ ಮಾಡ್ತಾ ಇದೀನಿ ಸೋ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸತಕ್ಕಂತ ಭಕ್ತಾದಿಗಳು ಏನು ನಮ್ಮ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತ ಮಕ್ಕಳಿಗೆ ತಮ್ಮ ಕೈಲಾದಂತ ನೆರವುಗಳನ್ನು ನೀಡಿ ಅಂತ ಈ ಒಂದು ವಿಡಿಯೋ ಸಂದೇಶವನ್ನು ತಿಳಿಸ್ತಾ ಇದೀನಿ ಹಾಗೆ ಮಕ್ಕಳಿಗೆ ಬೇಕಾದಂತ ಪರಿಕರಗಳನ್ನು ವಿತರಿಸೋಣ ಬನ್ನಿ ಗೆಳೆಯರೇ ಕಳೆದ ಒಂದು ವಾರಗಳ ಹಿಂದೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನೆಲ್ನ ಚಂದದಾರರು ಮಕ್ಕಳಿಗೆ ಅಂದ್ರೆ ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡತಕ್ಕಂತ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ವಿತರಿಸಿ ಹೋಗಿದ್ರು ಸೋ ಇಲ್ಲಿ 25 ಮಕ್ಕಳು ಇದ್ದಾರಂತೆ ಕೀರ್ನೋಲ ಗ್ರಾಮ ಇದಾಗಿರ್ತದೆ ಸೋ 25 ಮಕ್ಕಳಿಗೆ ಒಂದು ಮಕ್ಕಳಿಗೆ ಎರಡೆರಡು ಏನು ನೋಟ್ಬುಕ್ನಂತೆ ವಿತರಿಸ್ತಾ ಇದೀವಿ ಸೋ ಇಲ್ಲಿ 20 ಮಕ್ಕಳು ಈಗ ಪ್ರೆಸೆಂಟ್ ಹಾಜರಿದ್ದಾರೆ ಸೋ ಎರಡೆರಡು ಬುಕ್ನಂತೆ ವಿತರಿಸ್ತಿದ್ದೀವಿ ಸೋ ಗೈರು ಹಾಜರಾದಂತಹ ಮಕ್ಕಳಿಗೆ ಇಲ್ಲೊಂದಷ್ಟು ಪೆನ್ನು ಪೆನ್ಸಿಲ್ ಪರಿಕರಗಳಿವೆ ಅದನ್ನು ಸಹ ವಿತರಿಸ್ತೀವಿ ಸೋ ಗೈರು ಹಾಜರ್ ಆಗಬಾರ್ದು ಯಾವುದೇ ಮಕ್ಕಳುವೆ ಸೋ ಆದ್ದರಿಂದ ಅವ್ರಿಗೊಂದು ಏನು ಅವ್ರಿಗೊಂದು ಬುದ್ಧಿ ಕಲಿಸ್ಬೋದು ಪಾಠ ಕಲಿಸ್ಬೋದು ಅಂತ ಹೇಳ್ಬಹುದು ಸೊ ಅವ್ರಿಗೋಸ್ಕರ ನಾನು ಒಂದಷ್ಟು ಪೆನ್ ಪೆನ್ಸಿಲ್ ಪರಿಕರಗಳನ್ನು ಕೊಡ್ತೀನಿ ಏನು ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕೀರ್ನೋಲ ಅಂತಕ್ಕಂಥ ಒಂದು ಗ್ರಾಮ ಸೊ ನಾವು ಮಹದೇಶ್ವರ ಬೆಟ್ಟದಿಂದ ನಾಗಮಲೆಗೆ ಹೋಗ್ಬೇಕಾರೆ ಸೊ ನಮಗೆ ಏನು ಒಂದು ಹೆಲಿಪ್ಯಾಡ್ ಇದೆ ನೋಡಿ ಹೆಲಿಪ್ಯಾಡ್ ಸಮೀಪದಲ್ಲಿ ಬರ್ತದೆ ಸಾಕಷ್ಟು ಜನ ದಾನಿಗಳು ನಾಗಮಲೆಗೆ ಹೋಗ್ಬೇಕಾರೆ ತೇಕಾನೆ ಮತ್ತು ಹಿಂಡಿಗನಾಥ ಗ್ರಾಮಗಳಿಗೆ ಅವ್ರ ಕೈಲಾದಂತಹ ಒಂದು ನೆರವುಗಳನ್ನು ನೀಡ್ತಾರೆ ಮಕ್ಕಳಿಗೆ ಒಂದಷ್ಟು ಪೆನ್ ಪೆನ್ಸಿಲ್ಗಳನ್ನು ವಿತರಿಸ್ತಾರೆ ಸೊ ಈ ಒಂದು ಕೀರ್ನೋಲ ಗ್ರಾಮ ಮತ್ತು ಹಳೆಊರು ಗ್ರಾಮದ ಶಾಲೆಗಳು ಕಣ್ಣುಮರೆ ಆಗ್ತದೆ ಹತ್ತಿರದಲ್ಲಿದ್ರೂ ಸಹ ಕಾಣಲ್ಲ ಗೊತ್ತಾಗಲ್ಲ ಆದ್ದರಿಂದ ನಾಗಮಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಏನು ಈ ಒಂದು ಕುಗ್ರಾಮಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ತಮ್ಮ ಕೈಲಾದಂತಹ ಸಣ್ಣ ಪುಟ್ಟ ನೆರವುಗಳನ್ನು ನೀಡಿ ಅಂತ ಈ ಒಂದು ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಸೊ ಬುಕ್ಸ್ ಗಳೆಲ್ಲ ಮೇಲ್ಕೆತ್ತರಮ್ಮ ವೆರಿ ಗುಡ್ ಮಕ್ಕಳ ನಿಮ್ಗೊಂದು ಸಲಹೆ ನೀಡ್ತೀನಿ ನಾನು ಏನ್ರ ನಾನು ನಿಮ್ಗೊಂದು ಸಲಹೆ ಕೊಡ್ತಾ ಇದ್ದೀನಿ ಎಲ್ಲ ನಿಮ್ಗೆ ಹೇಳ್ತಿರೋದು ಆಗ್ಬೋದಾ ಸೊ ಇದು ನಿಮ್ಮ ಏನು ಮಲೆ ಮಹದೇಶ್ವರ ಬೆಟ್ಟ ಸಮೀಪದಲ್ಲಿ ನಿಮ್ದು ಕೀರ್ನೋಲ ಅಂತಕ್ಕಂತ ಗ್ರಾಮ ಹಾಗೆ ಈ ನಿಮ್ಮ ಗ್ರಾಮದ ಸುತ್ತಮುತ್ತ ವಲಯಗಳಲ್ಲಿ ಎಲ್ಲಾ ಕುಗ್ರಾಮಗಳಿವೆ ಸೊ ನಿಮ್ಗೆ ಆದಂತಹ ಪೂರಕವಾದಂತಹ ಮೂಲಭೂತ ಸೌಕರ್ಯಗಳು ಕಡಿಮೆ ಇದೆ ಏನೋ
ಮುಂದಿನ ದಿವಸ ನೀವು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ತೆಗೆದುಕೊಳ್ಬೇಕು. ಅರ್ಧ ಆಯ್ತಾ? ನಿಮ್ಗೆ ಇವತ್ತು ಐವತ್ತು ನೂರು ಕಾಸು ಸಿಗುತ್ತೆ ಅಂದ್ಬಿಟ್ಟು ಬೇರೆ ತರಹದ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ರೆ ನಿಮ್ಮ ಲೈಫ್ ಪೂರ್ತಿ ನಿಮ್ಗೆ ಸರ್ವನಾಶ ಆಗ್ಬಿಡ್ತದೆ. ಯಾಕೆ ಈ ತರ ಮಾತಾಡ್ತಿದ್ದೀನಿ ಅಂದ್ರೆ, ನಮ್ಮಲ್ಲಿ ಒಂದಷ್ಟು ಮಕ್ಕಳುಗಳು ಏನೋ ಒಂದು 5-10 ರೂಪಾಯಿ ಸಿಗುತ್ತೆ ಅಂದ್ಬಿಟ್ಟು ಬೇರೆ ಬೇರೆ ಕೆಲಸಗಳಿಗೆ ಹೋಗ್ತಾ ಇದಾರೆ. ಅರ್ಧ ಆಯ್ತಾ? ಹಾಗೆಲ್ಲ ಹೋಗ್ಬಾರ್ದು. ನೀವು ಮಿನಿಮಮ್ ಸೊ ನಿಮ್ಗೆ ಆದಂತಹ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಿಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು, ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಬೇಕು, ಹಾಗೆ ಒಂದೊಂದು ಒಳ್ಳೆಯ ಉದ್ಯೋಗಕ್ಕೆ ಸೇರ್ಕೊಬೇಕು, ಒಳ್ಳೆಯ ಅಧಿಕಾರವನ್ನ ಸ್ವೀಕಾರ ಮಾಡಬೇಕು. ನಾಳೆ ದಿವಸ ಇದೇ ಸ್ಥಳಗಳಿಗೆ ಬಂದು ನೀವು ನಿಮ್ಮ ಗ್ರಾಮಗಳಿಗೆ ಒಂದೊಂದಷ್ಟು ಒಳ್ಳೆ ಕೆಲಸಗಳು ಮಾಡಬೇಕು. ಆಗ್ಬೋದೇ? ಸೊ ನಾನು ಹೋದ ಸ್ಥಳಗಳೆಲ್ಲ ಈ ಒಂದು ಸಲಹೆ ನೀಡ್ತಾ ಇರ್ತೀನಿ. ಅರ್ಧ ಆಯ್ತಾ? ನಮಗೆ ವಿದ್ಯಾಭ್ಯಾಸ ಅರ್ಧಂಬರ್ಧ ಆಗೋಯ್ತು, ಮುಂದಿನ ದಿವಸ ನೀವು ಹಾಗಾಗಬಾರ್ದು. ಇವತ್ತು ಊಟಕ್ಕಂತೂ ತೊಂದರೆ ಇಲ್ಲ, ಭಗವಂತ ಅನ್ನಕ್ಕಂತೂ ಮೋಸ ಮಾಡಿಲ್ಲ. ಆಯ್ತಾ? ಮುಂದಿನ ದಿನ ಏನಪ್ಪ ಅಂದ್ರೆ ಈ ತರ ಪುಸ್ತಕ ಮತ್ತೆ ಇನ್ನಿತರ ಪೆನ್ನು ಗಿನ್ನು ಇದಕ್ಕೆ ಸಮಸ್ಯೆ ಇದೆ. ಸೊ ನಿಮ್ ತಂದೆ ತಾಯಿಗಳೇ ಯಾವ ಓದೋದ ಹೋಗತ್ತಾಗೆ ಇವಗೆ ಬುಕ್ ಅದಿದೆ ಯಾರು ತನಕ ಕೊಡೋರು ಅಂತಾರೆ. ಸರ್ಕಾರ ಇವತ್ತು ಬಿಸಿ ಊಟ ಕೊಡ್ತದೆ, ಅದೇ ಮಕ್ಳು ಓದ್ಲಿ, ಸರ್ಕಾರದಿಂದ ತುಂಬಾ ಅನುಕೂಲಗಳು ದೊರಕುತ್ತೆ ಅಲ್ವಾ ಸರ್? ಪ್ರತಿಯೊಂದು ಫ್ರೀ ಇದೆ ಅಲ್ವಾ? ಈ ತರ ಇದಾಗ ಇದನ್ನ ಸದುಪಯೋಗ ಪಡಿಸ್ಕೊಬೇಕು. ಅರ್ಧ ಆಯ್ತಾ? ನಿಮ್ಗೆ ಎಲ್ಲಾ ತರಹದ ಪೂರಕ ವ್ಯವಸ್ಥೆ ಸರ್ಕಾರದಿಂದ ದೊರಕ್ತಾ ಇದೆ. ನೀವು ಚೆನ್ನಾಗಿ ಬರ್ಬೇಕು, ಚೆನ್ನಾಗಿ ಓದ್ಬೇಕು, ಹಾ ಗುರುಗಳು ಏನ್ ಹೇಳ್ತಾರೆ ಅದನ್ನ ಕೇಳ್ಬೇಕು, ವಿದ್ಯಾಭ್ಯಾಸ ಪಡ್ಕೊಳ್ಬೇಕು, ಒಂದು ಒಳ್ಳೆಯ ಅಧಿಕಾರವನ್ನ ಸ್ವೀಕಾರ ಮಾಡ್ಬೇಕು ಮುಂದಿನ ದಿವಸ. ಆಯ್ತಾ? ಸೊ ಚೆನ್ನಾಗಿ ಓದಿ ಎಲ್ಲ. ಸೊ ಈಗ ಒಂದಷ್ಟು ಪೆನ್ಸಿಲ್ಗಳು ಕೊಡ್ತೀನಿ. ಸೊ ಮುಂದಿನ ದಿವಸ ದಾನಿಗಳು ಏನಾದ್ರೂ ನೀಡಿದ್ರೆ ಮತ್ತೆ ತಂದು ಕೊಡ್ತೀನಿ. ಸೊ ನಿಮ್ ನನ್ನ ಒಂದು ಉದ್ದೇಶ ಏನಪ್ಪ ಅಂದ್ರೆ, ನಿಮ್ಮ ಈ ಮಾದೇಶ್ವರ ಬೆಟ್ಟ ಸುತ್ತಮುತ್ತ ಎಲ್ಲೆಲ್ಲಿ ಕುಗ್ರಾಮ ಇದೆ ಅವೆಲ್ಲ ಅಭಿವೃದ್ಧಿ ಆಗ್ಬೇಕು, ಎಲ್ಲ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಪಡಿಬೇಕು, ಇದು ನನ್ನ ಉದ್ದೇಶ. ಸೊ ಆದ್ದರಿಂದ ನಾನು ಈ ತರಹದ ಒಂದು ಕಾರ್ಯವನ್ನ ನಮ್ಮ ಚಂದದಾರು, ನಮ್ಮ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರಿಂದ ಮಾಡ್ತಾ ಇದ್ದೀನಪ್ಪ. ಸರ್ ಸರ್ ವಿತರಿಸಿ ಸರ್ ಇವೆಲ್ಲ. ಸರ್ ಪೆನ್ ಅವಶ್ಯಕತೆ ಯಾರಿಗಿದೆ? ನಾಲ್ಕು ಐದು ಕೊಡಿ ಸರ್, ನಾಲ್ಕು ಐದು ಕೊಡಿ. ಗೆಳೆಯರೇ, ಮಕ್ಕಳಿಗೆ ಈಗಾಗಲೇ ನೋಟ್ಬುಕ್ಗಳನ್ನ ವಿತರಿಸಿದ್ದೀವಿ. ಸೊ ಇಲ್ಲಿ ಒಂದಷ್ಟು ಪೆನ್ ಪೆನ್ಸಿಲ್ಗಳಿದೆ. ಸೊ ಅದನ್ನು ಸಹ ಇಲ್ಲಿನ ಶಾಲೆಯ ಶಿಕ್ಷಕರು, ಸೊ ಇಲ್ಲಿನ ಶಾಲೆಯ ಶಿಕ್ಷಕಿಯರ ಒಂದು ಸಹಕಾರದೊಂದಿಗೆ ಏನು ಈ ಒಂದು ಪೆನ್ ಪೆನ್ಸಿಲ್ ಬೆಂಡರ್ಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಮೇಡಮ್ ತಗೊಳ್ಳಿ, ನೀವೇ ಕೊಡಿ ಮೇಡಮ್. ಸೊ ಈಗ ಆಲ್ಮೋಸ್ಟ್ ಅಲ್ಲಿ 40-40 ಇದೆ, 40-40 ಇದೆ. ಸೊ ನೀವು ಈ ಗೈರಾಜರಾಗಿರ್ಗೂ ಅಟೆಂಡ್ ಮಾಡ್ಬೋದು. ಸೊ ನೋಡಿ ಹೆಂಗೆ ವಿತರಿಸ್ಬೋದು ಹಂಗೆ ಮಾಡ್ಕೊಳ್ಳಿ. ಹಾಂ ಮ್ಯಾಮ್, ಹಾಗೆ ರಬ್ಬರ್ ಇದೆ ಅದನ್ನು ಕೊಟ್ಬಿಡೋಣ, ಪರವಾಗಿಲ್ಲ. ಅಲ್ಲಿ ಎಷ್ಟು ಇನ್ನೊಂದೊಂದು ಕೊಟ್ಕೊ ಬನ್ನಿ. ಅದೇ ಎರಡು ಪೆನ್ಸಿಲು, ಒಂದು ಎರಡು ಬೆಂಡರು, ಎರಡು ಇದು ಕೊಡಿ. ಸೊ ಹಂಗೆ ಕೊಟ್ಕೊಂಬನ್ನಿ, ಇನ್ನೊಂದೊಂದು ಇಸ್ಕೊಡ್ರಪ್ಪ. ಎರಡೆರಡು ಕೊಡಿ ಈಗ. ಸೊ ಕೀರ್ನೂಲ ಗ್ರಾಮದ ವಿದ್ಯಾರ್ಥಿಗಳಿಗೆ ಸೊ ಎರಡೆರಡು ಪೆನ್ಸಿಲ್ಗಳನ್ನು ವಿತರಿಸ್ತಾ ಇದ್ದೀವಿ, ಹಾಗೆ ಎರಡೆರಡು ಬೆಂಡರು, ಸೊ ಹಾಗೆ ಪೆನ್ನುಗಳು ಸಹ ಎರಡೆರಡು ಪೆನ್ನುಗಳನ್ನು ವಿತರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಪೆನ್ ಇಸ್ಕೊಳ್ರ, ಎರಡೆರಡು ಪೆನ್ ಕೊಡಿ ಟೀಚರ್, ಎರಡೆರಡು. ಈ ಬೆಂಡರು ಈ ತರಹದ ಪರಿಕರಗಳನ್ನು, ಬೆಂಡರ್ ರಬ್ಬರ್ ಈ ತರಹದ ಪರಿಕರಗಳನ್ನು ನೀಡಿರ್ತೀವಿ. ಸೊ ಎಲ್ಲ ಮೇಲ್ಕೆತ್ರಪ್ಪ, ಮಲೆ ಮಾದೇಶ್ವರ ಪೆನ್ನು ಪೆನ್ಸಿಲ್ ಎಲ್ಲ ಕಾಣಿಸಿ. ಮಲೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ದಯವಿಟ್ಟು ಇಂತಹ ಒಂದು ಪುಣ್ಯದ ಮೇಲ್ಕೆತ್ ನಿಂತ್ಕೊಳ್ರಿ, ಪುಣ್ಯದ ಕಾರ್ಯದಲ್ಲಿ ಆ ಭಾಗಿಯಾಗಿ ಅಂತ ಈ ಒಂದು ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಸೌರವ್ ತಿರ್ಗಪ್ಪ ಇಲ್ಲಿ, ಸೌರವ್ ಎಸ್. ಸೊ ನಮ್ಮ ಚಂದದಾರರು ಆಗಮಿಸಿದಂತಹ ಸಂದರ್ಭದಲ್ಲಿ ಸೊ ನಮ್ಮ ಮಗು ಸಹ ಇದ್ದನೋ, ಸೊ ಇಲ್ಲಿಗೂ ಸಹ ಬಂದಿದ್ದಾನೆ. ಸೊ ಮಕ್ಕಳ ಚೆನ್ನಾಗಿ ಹೋದ್ರಪ್ಪ. ಹಾಂ, ಸೊ ನಮ್ಮ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು, ನಮ್ಮ ಮಲಯ ಮಾದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ನವೀನ್ ರವರು ಮತ್ತು ನಾಗೇಶ್ ರವರು
ಮತ್ತು ವಿನಯ್ ರವರು. ಸೊ ಏನು ಈ ಒಂದು ಕೀರ್ನೂಲ ಗ್ರಾಮದ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನ ಮಕ್ಕಳಿಗೆ ಬೇಕಾದ ವಿದ್ಯಾಭ್ಯಾಸಕ್ಕೆ ಬೇಕಾದಂತಹ ಪರಿಕರಗಳನ್ನ ವಿತರಿಸಿರ್ತಾರೆ. ಸೊ ಈಗಾಗಲೇ ಅವ್ರಿಗೆ ಅವ್ರು ಏನ್ ಕೊಟ್ಟಿದ್ರು ಒಂದು ಪೆನ್ ಪೆನ್ಸಿಲ್ ಗಳನ್ನ ವಿತರಿಸಿರ್ತೀವಿ. ಮಕ್ಕಳ ನಾನು ಹೇಳ್ದಂಗೆ ಹೇಳ್ರ, ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಚಂದದಾರರಾದಂತಹ ನವೀನ್ ರವರಿಗೆ, ವಿನಯ್ ರವರಿಗೆ, ನಾಗೇಶ್ ರವರಿಗೆ, ಕೀರ್ನೂಲ ಗ್ರಾಮದ ವಿದ್ಯಾರ್ಥಿಗಳಿಂದ ತುಂಬು ಹೃದಯದ ಧನ್ಯವಾದಗಳು. ವೆರಿ ಗುಡ್, ಚೆನ್ನಾಗಿ ಓದ್ರಪ್ಪ. ಥ್ಯಾಂಕ್ ಯು ಟೀಚರ್, ಥ್ಯಾಂಕ್ ಯು ವೆರಿ ಮಚ್. ಗೆಳೆಯರೇ, ಸೊ ನಮ್ಮ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಈ ಒಂದು ಕೀರ್ನೂಲ ಗ್ರಾಮದ ಶಾಲೆಗೆ ಮಕ್ಕಳಿಗೆ ಬೇಕಾದಂತಹ ಪರಿಕರಗಳನ್ನು ನೀಡಿರ್ತೀನಿ. ಸೊ ಈ ಒಂದು ಶಾಲೆಯನ್ನು ಕುರಿತು ಇಲ್ಲಿನ ಶಿಕ್ಷಕರು ಏನ್ ಹೇಳ್ತಾರೆ, ಸೊ ಒಂದಷ್ಟು ಅನಿಸಿಕೆಗಳನ್ನು ಪಡೆದುಕೊಳ್ಳೋಣ, ಬನ್ನಿ. ನಮಸ್ಕಾರ, ನಮ್ಮ ಹೆಸರು ಶಂಕರ್ ಅಂತೇಳಿ. ಈ ಶಾಲೆಯ ಶಿಕ್ಷಕರು ನಮಗೆ ಇಲ್ಲಿ ಮಲೆ ಮಹದೇಶ್ವರ ಯೂಟ್ಯೂಬ್ ಚಾನಲ್ ವತಿಯಿಂದ ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಬೆಟ್ಟ ಸುತ್ತಮುತ್ತ ಇರುವಂಥ ಕುಗ್ರಾಮಗಳ ವಿದ್ಯಾರ್ಥಿಗಳಿಗೆ ಎಲ್ಲ ಶಾಲೆಗಳಿಗೂ ಭೇಟಿಯನ್ನು ನೀಡಿ ಅವರುಗಳಿಗೆ ಏನು ಬೇಕು ಬರೀಲಿಕ್ಕೆ ಪಠ್ಯಪುಸ್ತಕ ಇರ್ಬೋದು, ಮತ್ತು ಪೆನ್ ಇರ್ಬೋದು, ನೋಟ್ಬುಕ್ ಇರ್ಬೋದು, ಅವರುಗಳಿಗೆ ಬ್ಯಾಗ್ ವ್ಯವಸ್ಥೆ ಇರ್ಬೋದು, ಇನ್ನಿತರ ಅವರ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಎಲ್ಲ ಶಾಲೆಗಳಿಗೂ ವಿತರಿಸಿದ್ದೀರಾ, ತುಂಬ ಹೃದಯದ ಸ್ವಾಗತ. ಅದೇ ರೀತಿ ನಮ್ಮ ಕೀರ್ನೂಲ ಶಾಲೆಯ ಮಕ್ಕಳಿಗೆ ಬೇಕಾಗಿರುವಂಥದ್ದು ಮುಖ್ಯವಾಗಿ ಏನಪ್ಪ ಅಂತಂದರೆ ಶಾಲಾ ಬ್ಯಾಗ್ ಇರ್ಬೋದು, ಮತ್ತು ಅವರು ನಡೆದಾಡಲಿಕ್ಕೆ ಸ್ಲಿಪ್ಪರ್ ವ್ಯವಸ್ಥೆ ಇರ್ಬೋದು, ಶೂ ವ್ಯವಸ್ಥೆ ಇರ್ಬೋದು, ಇದು ಮುಖ್ಯವಾಗಿ ಬೇಕು. ಜೊತೆಗೆ ಏನಪ್ಪ ಅಂತಂದರೆ ನಮ್ಮ ಶಾಲೆ ಹತ್ರದಲ್ಲೇ ಇದ್ರೂ ಯಾರಿಗೂ ಕೂಡ ಇದು ಕಾಣಿಸ್ಕೊಳ್ಳೋದಿಲ್ಲ, ಎಷ್ಟೇ ದಾನಿಗಳು ಬಂದ್ರೂ ಯಾರಿಗೂ ಕಾಣಿಸ್ಕೊಳ್ಳಲ್ಲ. ಆದ್ದರಿಂದ ದಯವಿಟ್ಟು ಸಹಾಯ ಮಾಡುವಂಥವರು ಆ ಮಕ್ಕಳ ಪರವಾಗಿ, ಅವ್ರ ಮಕ್ಕಳ ತಂದೆ ತಾಯಿಗಳ ಪರವಾಗಿ, ಶಾಲೆಯ ಪರವಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಕೈಲಾದಂಥ ಸಹಾಯವನ್ನು ಆದಷ್ಟು ನಮ್ಮ ಶಾಲೆಗೆ ಮಾಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಗೆಳೆಯರೇ, ಸೊ ಮಕ್ಕಳಿಗೆ ಏನು ನಮ್ಮ ನವೀನ್ ರವರು, ನಾಗೇಶ್ ರವರು, ವಿನಯ್ ರವರು ಅವ್ರೇನು ನೀಡಿರ್ತಾರೆ ಒಂದು ಪರಿಕರಗಳನ್ನು ವಿತರಿಸಿ, ಸೊ ನಾನು ಹೊರಡ್ತಾ ಇದ್ದೀನಿ. ಸೊ ಎಲ್ಲವನ್ನು ಕೊಟ್ಟು ತದನಂತರ ಇಲ್ಲಿ ಸ್ವಲ್ಪ ಉಳ್ಕೊಂಡಿದೆ ಮೆಟೀರಿಯಲ್ಲು. ಸೊ ಇದನ್ನು ಯಾರು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತೀನಿ. ಸೊ ಇಲ್ಲಿ ಎರಡು ಪೆನ್ ಇದೆ. ಸೊ ಇದು ಅವಶ್ಯಕ, ಮಕ್ಕಳಿಗೆ ಏನೇನು ಬೇಕು ಅದನ್ನು ವಿತರಿಸಿರ್ತೀವಿ. ಎರಡು ಪೆನ್ ಇದೆ. ಸೊ ಎರಡು ಬಾಕ್ಸ್ ಬೆಂಡವರು ಮತ್ತು ರಬ್ಬರು ಎರಡಿದೆ. ಸೊ ಇದನ್ನ ಯಾರಿಗಾದ್ರು ತಲುಪಿಸೋಣ. ಸರಿ, ಓದ್ರಪ್ಪ, ಚೆನ್ನಾಗಿ ಓದ್ರ. ಹಾಂ, ಓಕೆ, ಫೈನ್, ವೆರಿ ಗುಡ್. ಗೆಳೆಯರೇ, ಸೊ ಕೀರ್ನೂಲ ಪ್ರವೇಶವನ್ನು ನೀಡಿ ಕೀರ್ನೂಲ ಗ್ರಾಮದ ಮಕ್ಕಳಿಗೆ ಒಂದಷ್ಟು ಪರಿಕರಗಳನ್ನು ನೀಡಿ ಬಂದಿರ್ತೀನಿ. ಸೊ ಇಲ್ಲಿನ ಶಾಲೆಯ ಶಿಕ್ಷಕರು ಹೇಳ್ತಾರೆ, ಸರ್ ನಮ್ಮದು ಮಾದೇಶ್ವರ ಬೆಟ್ಟ ಸಮೀಪದಲ್ಲಿರ್ತಕ್ಕಂಥ ಗ್ರಾಮವಾದರೂ ಇಲ್ಲಿನ ಮಕ್ಕಳಿಗೆ ಯಾವುದೇ ತರಹದ ಸಹಾಯಗಳಾಗ್ತಾ ಇಲ್ಲ, ಸೊ ಒಂದಷ್ಟು ಪ್ರಚಾರವನ್ನು ಮಾಡಿ ಅಂತ ಹೇಳಿದ್ದಾರೆ. ಸೊ ಅವರ ಒಂದು ಸಲಹೆ ಮೇರೆಗೆ, ಸೊ ಇಲ್ಲಿ ಮುಂದೆವರೆ ಎಲಿಪೆಡ್ ಇದೆ. ಸೊ ಇದು ನಾಗಮಲೆಗೆ ಹೋಗ್ತಕ್ಕಂಥ ರಸ್ತೆ, ಮುಂದೆವರೆ ಎಲಿಪೆಡ್ ಇದೆ. ಎಲಿಪೆಡಿಂದ ಹಿಂದೆ ನೋಡಿ ಇಲ್ಲೊಂದು ಏನು, ಇಲ್ಲೊಂದು ಬ್ರಿಡ್ಜ್ ಅಂದರೆ ಇಲ್ಲೊಂದು ನೀರು ಹೋಗ್ತಕ್ಕಂಥ ಒಂದು ಬ್ರಿಡ್ಜ್ ಇದೆ. ಈ ಒಂದು ಬ್ರಿಡ್ಜ್ನ ಈ ಒಂದು ರಸ್ತೆಯ ಸಮೀಪ ಅಂದರೆ ನೇರವಾಗಿ ಹೋದರೆ ಸುಮಾರು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಂತರ ಆಗುತ್ತೆ ಅಷ್ಟೇ. ಸೊ ನಿಮಗೆ ಕೀರ್ನೂಲ ಗ್ರಾಮದ ಶಾಲೆ ಸಿಗುತ್ತೆ. ಸೊ ಈ ಒಂದು ಶಾಲೆಯ ಮಕ್ಕಳಿಗೆ ಬೇಕಾದಂತಹ ಒಂದು ನೆರವುಗಳನ್ನು ನೀಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಕೇಳ್ಕೊಳ್ತೀನಿ. ಸೊ ನಾಗಮಲೆಗೆ ಹೋಗಬೇಕಾದ್ರೆ, ಸೊ ನಮಗೆ ಫಸ್ಟು ಸುಮಾರು ಒಂದು ನಾಗಮಲೆ ಪ್ರವೇಶವನ್ನು ನೀಡೋದಕ್ಕೆ ಮುನ್ನ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ, ಸೊ ನಮಗೆ ಈ ಒಂದು ಏನೋ ಒಂದು ನೀರು ಪ್ರವೇಶವನ್ನು ನೀಡ್ತಕ್ಕಂಥ ಒಂದು ಬ್ರಿಡ್ಜ್ ಇದೆ. ಸೊ ಇದು ಇನ್ನು ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಎಲಿಪೇಡ್ ಸಿಗುತ್ತೆ. ಎಲಿಪೇಡಿಂದ ಹಿಂದೆಯೇ ನಮಗೆ ಈ ಒಂದು ರಸ್ತೆಯ ಮೂಲಕ ಕೀರ್ನೂಲಕ್ಕೆ ಪ್ರವೇಶವನ್ನು ನೀಡ್ಬೋದು. ಕೀರ್ನೂಲ ಗ್ರಾಮದ ಮಕ್ಕಳಿಗೆ ಬೇಕಾದಂತಹ ಪೆನ್ನು, ಪೆನ್ಸಿಲ್, ಪುಸ್ತಕ, ಇನ್ನಿತರ ಪರಿಕರಗಳು, ಸೊ ಬ್ಯಾಗು, ಹಾಗೆ ಶೂಸು ಮತ್ತು ಬಟ್ಟೆಗಳು, ಏನು ಬೇಕಾದರೂ ನಿಮ್ಗೇನು ಸಾಧ್ಯವಾಗುತ್ತೆ ಅಂತಹ ಒಂದು ಸಹಾಯವನ್ನು ಮಾಡಿ ಅಂತ ಈ ವಿಡಿಯೋ ಮೂಲಕ ಮತ್ತೊಮ್ಮೆ ಕೈ ಮುಗಿದು ಮನವಿ ಮಾಡ್ಕೋತೀನಿ ಬಂಧುಗಳೇ.